ಎರಡು ಕಾಲು ಸ್ವಾಧೀನ ಇಲ್ವಂತೆ, ತಿನ್ನೋ ಊಟಕ್ಕೂ ಕೂಡ ತುಂಬಾ ಕಷ್ಟ ಪಡ್ತಿದಾರಂತೆ. ಯಾಕೆ ದುಡ್ಕೊಂಡು ತಿನ್ಬೋದಲ್ಲ, ಗಟ್ಮುಟ್ಟಾಗಿದ್ದೀರಾ, ಖಾಲಿ ಆಯ್ತು ನೋಡು ಸರ್. ಅಲ್ಲಿ ಏನಾದ್ರು ಒಂದು ವ್ಯಾಪಾರ ಮಾಡ್ಬೋದು, ಯಾರು ಸಪೋರ್ಟ್ ಮಾಡೋರಿಲ್ಲ. ಈಗ ನಿಮ್ಗೆ ನೋಡಿದ್ರೆ ಒಂದ್ ಜನಕ್ಕೆ ಏನನ್ಸುತ್ತೆ ಅಂದ್ರೆ, ಜನಗಳೆಲ್ಲ ಅವ್ರು ಯಾವ್ದಕ್ಕೆ ಬಂದರು, ಗಟ್ಮುಟ್ಟಾಗ ಗೈಕತಿನ ಕೆಲವೇ 38 ವರ್ಷಕ್ಕೆ ಆಶ್ರಮಕ್ಕೆ ಸೇರ್ಕಂತ ಇದ್ರಲ್ಲ ಈ ಸರಿನಾ. ನಾನು ಇಲ್ಲಿ ನಿಮ್ಗೆ ಆಶ್ರಯ ಕೊಡ್ತಿರೋದು ಏನಕ್ಕೆ ಗೊತ್ತಾ, ನಿಮ್ಮ ಕಾಲಲ್ಲಿ ಸ್ವಾಧೀನ ಇಲ್ಲ, ನಡೆಯೋದಕ್ಕಾಗಲ್ಲ, ಊಟ ಕೊಡೋರು ಯಾರು ಇಲ್ಲ, ನಮ್ಗೆ ನೋಡ್ಕೊಳ್ಳೋರು ಯಾರು ಇಲ್ಲ. 5-6 ವರ್ಷದಿಂದ ನೋಡ್ತೇನೆ ವಿಡಿಯೋನ, ನೀವು ಮಾಡೋ ಕೆಲಸಗಳೆಲ್ಲ ನನಗೆ ಭಾಳ ಇಷ್ಟ ಆಗಲ್ಲ. ನಾನು ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೂ ಬಿಡಿ. ಪೊಲೀಸ್ನವರು ಹಂಗೆ ಬೇರೆ ತಾವು ಮಾಡ್ಕೊಡ್ತೀನಿ ಅಲ್ಗ ಇಲ್ಲ, ಇಲ್ಲ ಸರ್ ನಾನು ಅಲ್ಲಿಗೆ ಹೋಗಿದ್ದು ಬಂದ್ಬಿಟ್ಟಿನಿ ಆಲ್ರೆಡಿ, ನಾನು ಅಲ್ಲಿಗೆ ಹೋಗ್ಬೇಕು. ನನಗೂ ಊಟ ಇಲ್ಲ, ಅಸ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಇಲ್ಲಿ ಸೇರಿಸ್ಕೊಡು, ಇದನ್ನೇ ಕೇಳ್ಕೊಂಡು ಬರ್ತಿಲ್ಲ. ಚೆನ್ನಾಗಿದ್ದಾಗ ಮಾತ್ರ, ಚೆನ್ನಾಗಿದ್ದಾಗ ಎಲ್ಲ ಬರ್ತಾರ, ಎಲ್ಲ ಫೋನ್ ಮಾಡ್ತಾರ, ಅಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಅಂತಾರ. ಎದ್ದು ಹೋದಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊತಾರೆ. ನೋಡಪ್ಪ ನೀನು ಅಲ್ಲಿ ಹೋಗ್ಬಿಟ್ಟು 1,000 ರೂಪಾಯಿ ಖರ್ಚಾಯ್ತ ಮಾಡಕ್ಕದ್ದು, 6,000 ಇಲ್ಲ 10 ರೂಪಾಯಿ ಇಲ್ಲ ಸನ್ ಅಂತ, 10 ರೂಪಾಯಿ ಇಲ್ಲ ಸಹ ನಗಟ, ನಾನು 1,000 ಕೊಡ್ತೀನಿ, ಇನ್ನೂ ಯಾರು ತಂದ್ರೆ ಈಸ್ಗ ಅಂದ್ಬಿಟ್ಟು ನಾರಾಯಣ ನೋಡೋಣ. ಒಬ್ರು ಜೀವನ 30-38 ವರ್ಷಕ್ಕೆ ಅಥವಾ 35 ವರ್ಷಕ್ಕೆ ಎಂಡ್ ಆಗೋದು ಬೇಡ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇಲ್ಲೊಬ್ಬರು ವ್ಯಕ್ತಿ ನಂಜನಗೂಡಿಂದ ಬರ್ತಾ ಇದ್ದಾರೆ. ಎರಡು ಕಾಲು ಸ್ವಾಧೀನ ಇಲ್ವಂತೆ, ತಿನ್ನೋ ಊಟಕ್ಕೂ ಕೂಡ ತುಂಬ ಕಷ್ಟ ಪಡ್ತಿದಾರಂತೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಇವತ್ತು ಏನಾದರೂ ಕೈಲಿ ಆಗಲ್ಲ ಅಂತ ಆಗ್ಬಿಟ್ರೆ ಬೀದಿ ಪಾಲೆ. ಯಾಕಂತೇಳಿದ್ರೆ ಒಂದು ತುತ್ತು ಅನ್ನ ಹಾಕೋದಕ್ಕೂ ಸಂಬಂಧಿತರು ಹಿಂದೆ ಮುಂದೆ ನೋಡೋವಂಥ ಕಾಲ ಇದು. ಸೊ ಅಂಥದ್ರಲ್ಲಿ ಪಾಪ ವ್ಯಕ್ತಿ ಕಾಲು ಸ್ವಾಧೀನ ಇಲ್ವಂತೆ, ಒಂದಷ್ಟು ದೂರನೂ ನಡೆಯೋಕ್ಕಾಗಲ್ಲ ನನ್ನ ಕೈಲಿ ಅಂತಾರೆ. ಯಾಕೆ ಅಂತ ದುರ್ಸ್ಥಿತಿ ಬಂತು, ಯಾಕೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಕೇಳೋಣ ಬನ್ನಿ. ಸೊ ಇವತ್ತು ಸಂಬಂಧಕ್ಕೆ ವ್ಯಾಲ್ಯೂ ತುಂಬ ಕಮ್ಮಿ, ಬನ್ನಿ. ಬನ್ನಿ ಬನ್ನಿ ಬನ್ನಿ, ನಡ್ಕೊಂಬನ್ನಿ. ಎಷ್ಟು ದೂರ ನಡಿಬೋದು ಹಿಂಗೇನೆ? ಒಂದಿಷ್ಟು ಅಷ್ಟು ನಡಿಬೋದು. ಎಷ್ಟು ದೂರ? ಒಂದು 1/2 ಕಿಲೋಮೀಟರ್. 1/2 ಕಿಲೋಮೀಟರ್ ನಡಿಬೋದು. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ನಂಜನಗೂಡು ತಾಲೂಕು. ಹಾ ಅಣ್ಣ, ನಂಜನಗೂಡು ತಾಲೂಕು ನಂಜನಗೂಡು ಹೋಬಳಿ. ಹಾ, ಸಿರಿಮಳ್ಳಿ ಗ್ರಾಮದಿಂದ ಬರ್ತೀನಿ. ಇಷ್ಟು ದಿನ ಯಾರ ಮನೇಲಿ ಇದ್ರಿ ತಾವು? ನಮ್ಮನೇಲಿ. ನಿಮ್ಮ ಮನೇಲಿ ಇದ್ರಿ? ನಿಮ್ಗೆ ಮದ್ವೆ ಆಗಿದ್ಯಾ? ಮದುವೆ ಆಗಿದೆ ಸರ್. ಅಣ್ಣ ತಮ್ಮ? ಅಣ್ಣ ತಮ್ಮ ಇಲ್ಲ ಸರ್. ಬಂಧು ಬಳಗ? ಬಂಧು ಬಳಗ ಸಾತೋಗಳು. ಏನ್ ಕೆಲಸ ಮಾಡ್ಕೊಂಡಿದ್ರಿ? ವ್ಯವಸಾಯ ಮಾಡಿದ್ರಿ? ವ್ಯವಸಾಯ. ಏನಾಗಿದೆ ನಿಮ್ ಕಾಲ್ಗೆ? ಸ್ವಲ್ಪ ಒಂದ್ಸರಿ ಬಿದ್ದು ಬಿಟ್ಟಿದೆ ಸರ್. ಬೈಕಲ್ಲಿ ಬಿದ್ರಿ? ಬೈಕಲ್ಲಿ ಬಿದ್ದಿದ್ದೆ ಒಂದ್ಸರಿ. ಇದು ಪವರ್ ಟಿಲ್ಲರ್ ಆಯ್ತಲ್ಲ ಸರ್, ಅದು ಒಂದ್ಸಲ ಗತ್ಕೊಂಡ್ಬಿಟ್ಟಿದೆ ಸರ್. ಬನ್ನಿ ಬನ್ನಿ, ಹಂಗೆ ಒಳಗೆ ಬನ್ನಿ. ಯಾಕೆ ದುಡ್ಕೊಂಡು ತಿನ್ಬೋದಲ್ಲ, ಗಟ್ಮುಟ್ಟಾಗಿದ್ದೀರಾ? ಖಾಲಿ ಆಯ್ತಿಲ್ವಲ್ಲ ಸರ್. ಖಾಲಿ ಆಯ್ತಿಲ್ವಾ? ಖಾಲಿ ಗೊತ್ತಿಲ್ಲ ಸರ್. ಅಲ್ಲಿ ಏನಾದರೂ ಒಂದು ವ್ಯಾಪಾರ ಮಾಡ್ಬೋದು. ಏನು ಮಾಡೋಕ್ಕೆ? ಏನು ಯಾರು ಸಪೋರ್ಟ್? ಬನ್ನಿ ಬನ್ನಿ ಅಣ್ಣ, ಬನ್ನಿ ಬನ್ನಿ, ಚಪ್ಪಲಿ ಬಿಟ್ಬಿಟ್ಟು ಬನ್ನಿ. ಯಾರು ಸಪೋರ್ಟ್ ಮಾಡೋರಿಲ್ಲ? ಯಾರು ಸಪೋರ್ಟ್ ಮಾಡೋ? ಸಪೋರ್ಟ್ ಮಾಡೋರು ಯಾರು ಬರಲ್ಲ ಸರ್, ಅಂಟಿಗೆ ಬರಲ್ಲ ಯಾರಿಗೆ. ಅಕ್ಕಪಕ್ಕದ ಮನೆಯವರು ಊಟ ಕೊಡ್ಬೋದು. ಅಕ್ಕಪಕ್ಕದ ಮನೆಯವರು ಊಟ ಕೊಡ್ತಾರೆ. ಎಷ್ಟು ವಯಸ್ಸು ನಿಮಗೆ? 38 ಆಗುತ್ತೆ. 38 ವರ್ಷ. ಮದುವೆ ಆಗಿಲ್ವಾ? ಮದುವೆ ಆಗಿಲ್ಲ ಸರ್. ಅಣ್ಣ ಯಾವ ಊರು ಇವ್ರದ್ದು? ಪೊಲೀಸ್ ಸ್ಟೇಷನ್ ಲೆಟರ್ ತಗೊಂಡ್ ಬಂದಿಲ್ಲ, ಗಟ್ಮುಟ್ಟಾಗಿದ್ದೀರಾ? ಕೆಲವು ದಿನಗಳ ಹಿಂದೆ ರಾತ್ರಿ ಬಂದಿದ್ರು ಇಲ್ಲಿಗೆ, ನಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ನಿಮ್ಮ ಆಶ್ರಮದಲ್ಲಿ ಅಂತ. ಕೊಳ್ಳೇಗಾಲದಿಂದ ಸರಿ, ಅಲ್ಲಿ ಕೊಳ್ಳೇಗಾಲ ತಾನೆ, ನಂಜನಗೂಡು ಹತ್ರ ಇವ್ರ ಊರಂತೆ. ನಾನು ವಾಪಸ್ ಕಳಿಸಿದ್ದೆ, ನಿಮ್ಮನ್ನ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಮಗೆ ಸಂಬಂಧಿಕರಿದ್ರೆ ದಯವಿಟ್ಟು ಇಲ್ಲಿಗೆ ಬರಕ್ ಹೋಗ್ಬೇಡಿ ಅಂತಾನು ವಾಪಸ್ ಕಳಿಸಿದ್ದೆ. ಇವ್ರು ಮತ್ತೆ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿಸ್ಕೊಂಡು ಬಂದಿದ್ದಾರೆ, ಇವ್ರಿಗೆ ವಾರಸ್ದಾರರು ಯಾರು ಇಲ್ಲ, ಅನಾಥ, ನಾನು ರಸ್ತೆಯಲ್ಲಿ ಮಲಗ್ತಾ ಇದ್ದೆ, ಊಟ ತಿಂಡಿನೂ ಯಾರು ನೋಡ್ಕೊಳ್ತಾ ಇಲ್ಲ, ಈಗ ಒಂದು ಮನೆ ಇದ್ರೂ ಕೂಡ ನನಗೆ ಅಲ್ಲಿ ಊಟ ಕೊಡೋರಿಲ್ಲ, ತಿಂಡಿ ಕೊಡೋರಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನಿಜನಾ ಸರ್ ಇದು? ನಿಜ ಸರ್. ಏನಾಗಿದೆ ಅವ್ರ ಪರಿಸ್ಥಿತಿ? ಅವ್ರ ತಂದೆ ತಾಯಿ ಎಲ್ಲ ತೀರ್ಕೊಬಿಟ್ಟಿದ್ದಾರೆ, ಊಟ ಕೊಡೋರು ಯಾರು ಇಲ್ಲ, ಅವರು ಊಟ ಕೂಡ ಪರಿಸ್ಥಿತಿ ಇಲ್ಲ ಅಂತ ನನಗೆ ಹೇಳಿದ್ರು ಫೋನ್ ಮಾಡಿ. ಈ ಥರ ಪರಿಸ್ಥಿತಿ ಐತೆ, ನನಗೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲ ನಿಮ್ಮನ್ನೆಲ್ಲ ನೋಡಿ. ನೀವೇನಾಗ್ಬೇಕು ಇವ್ರಿಗೆ? ಇವರು ನಮ್ಮ ಫ್ರೆಂಡು, ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿದ್ರು, ಮತ್ತೆ ಅವರು ಹೋಯ್ತಾ ಬರ್ತಾನೆ ಫೋನ್ಲಿ ಮಾತಾಡ್ತಿದ್ರು, ಮಾತಾಡಿ ಡೈಲಿ ಫೋನ್ ಮಾಡ್ತೀವಿ ನಾನು, ಇಲ್ಲಿ ಕರ್ಕೊಂಡೋಗಿ ಅಂತ. ನಮ್ಗೆ ಏನು ಇಲ್ಲದೆ ಲೆಟರ್ ಎಲ್ಲ ಬೇಕು ಅಂತ ಹೇಳ್ತಿದ್ರಲ್ಲ, ಅದರಿಂದ ನಾನು ಏನು ಮನಸ್ಸು ಮಾಡಿ ನಮ್ಮ ಪಾಡಿಗೆ ಕೆಲಸ. ನಿಮ್ಮ ಪ್ರಕಾರ ಇವರು ಆಶ್ರಮಕ್ಕೆ ಸೇರ್ತಿರೋದು ಸರಿನಾ ತಪ್ಪ? ಇವರು ಸೇರ್ತಿರೋದು ಸರಿ ಸರ್, ಯಾರು ಇಲ್ಲ ನೋಡ್ಕೊಳ್ಳೋರು, ಎಲ್ಲರೂ ಕೆಲಸ ಮಾಡ್ಬೋದಲ್ಲ ಸರ್.
ನಡೆಯೋದಕ್ಕಾಗಲ್ಲ ಕೆಲಸ ಯಾರು ಕೂಡ ಅಲ್ಲ. ಯಾಕೆ ಇದನ್ನ ಕೇಳಿದೆ ಅಂದ್ರೆ ಒಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ ಕೆಲಸ ಇವರು ಮಾಡೋದಿದ್ರೆ ಯಾರಾದ್ರೂ ಕೆಲಸ ಕೊಡ್ತಾರೆ, ಇವ್ರು ಮಾಡೋದಕ್ಕೆ ಆಗಲ್ಲ ಕೆಲಸ ನಿಂತ್ಗಳಾಗಿ ಕೆಲಸ. ಈಗ ನಿಮ್ಗೆ ನೋಡಿದ್ರೆ ಒಂದಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಚೆನ್ನಾಗಿಲ್ಲ ಅವ್ರು ಯಾಕೆ ಬಂದರು ಗಟ್ಟಮುಟ್ಟಾಗವ್ರೆ ಗೈಕತಿನ ಕೆಲವೇ ಅಂತ ಬರ್ತಾವ ಮಾತು. ಯಾಕೆ ನಿಮ್ಗೆ ಕೆಲಸ ಮಾಡಕ್ ಆಗದಿರುವಂತ ಪರಿಸ್ಥಿತಿ ಏನಿದೆ? ನನ್ಗ ಎರಡು ಕಾಲು ಬರ್ತಿಲ್ಲ ಸರ್, ಎರಡು ಕಾಲು ಬರ್ತಿಲ್ಲ, ನಿಂತ್ಕೊಳಕ್ ಹೋಯ್ತಿಲ್ಲ, ಒಂದಷ್ಟು ಇಷ್ಟು ನಡೀಬೋದು ಸರ್, ಸುಸ್ತಾಗೋಯ್ತು. ನಿಂತ್ಕೊಳಕ್ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕೆ ಸರ್, ಒಂದ್ ಸಲ ಕುಂತ್ಕೋಬೋದು ಬೇಕಾರ, ಜಾಸ್ತಿ ನಿಂತ್ಕೊಳಕಾಲ ತಿರ್ಗಾಡಕಾಲ ಸರ್. ಇಪ್ಪತ್ತು ಎಷ್ಟು ವರ್ಷ ಅಂದ್ರಿ? ನನಗೆ ಮೂವತ್ತೆಂಟು. ಮೂವತ್ತೆಂಟು ವರ್ಷಕ್ಕೆ ಆಶ್ರಮಕ್ಕೆ ಸೇರ್ಕೊಂತ ಇದ್ರಲ್ಲ ಈ ಸರಿನಾ? ಏನ್ ಮಾಡೋಣ ಬರ ಅಲ್ಲ, ಈಗ ಹೊರಗಡೆ ಸ್ವತಂತ್ರವಾಗಿದ್ರಿ ಅಣ್ಣ, ನೀವು ಓಡಾಡ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿ ಹೋಗ್ಕೊಂಡು ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಇದ್ರಿ, ಇವಾಗ ನಿಮ್ಗೆ ಅದೆಲ್ಲ ಬಂದಾಗ್ಬಿಡುತ್ತಲ್ಲ, ಇಲ್ಲಿಂದ ಆಚೆ ಹೋಗಂಗೆ ಇರಲ್ವಲ್ಲ, ಏನ್ ಮಾಡ್ತೀರಿ? ಗೊತ್ತು ಸರ್, ನೋಡಿದ್ದೀನಿ ನೋಡಿದ್ದೀನಿ. ಅದೇ ಹೆಂಗಿರಕ್ ಸಾಧ್ಯ ಅಂತ ಇರ್ತೀನಿ ಸರ್. ಎಲ್ಲ ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಎಣ್ಣೆ ಇಲ್ಲ, ಗೊತ್ತು ಸರ್, ಎಲ್ಲ ನೋಡಿದ್ನ. ಹೆಂಗ್ ಸಾಧ್ಯ ಅಂತ ಕೇಳ್ತಿದ್ದೀನಿ. ಇರ್ತೀನಿ ಸರ್ ಅಲ್ಲ, ಯಾಕಂದ್ರೆ ಎರಡ್ ದಿನಕ್ಕೆ ಆಗ್ಬಾರ್ದು ಇದು. ನಿಜ ಸರ್, ನಾನ್ ಇಲ್ಲಿಗೆ ನಿಮ್ಗೆ ಆಶ್ರಯ ಕೊಡ್ತಿರೋದೇನಕ್ ಗೊತ್ತಾ? ನಿಮ್ ಕಾಲಲ್ಲಿ ಸ್ವಾಧೀನ ಇಲ್ಲ, ನಡೆಯೋದಕ್ ಆಗಲ್ಲ, ಊಟ ಕೊಡೋರ್ ಯಾರು ಇಲ್ಲ, ನಮ್ಗೆ ನೋಡ್ಕೊಳ್ಳೋರ್ ಯಾರು ಇಲ್ಲ, ಅಥವಾ ಕಷ್ಟ ಸುಖ ವಿಚಾರಿಸೋರ್ ಯಾರು ಇಲ್ಲ ಅಂದ್ರಲ್ಲ, ಅದೊಂದು ಕಾರಣಕ್ಕೆ ನಾನು ನಿಮ್ಗೆ ಆಶ್ರಯ ಕೊಡ್ಬೋದು, ಅರ್ಥ ಮಾಡ್ಕೋಬೇಕು. ಆದ್ರೆ ನೀವು ಎರಡು ದಿನ ಇದ್ಬಿಟ್ಟು ಒಂದು ವಾರ ಇದ್ಬಿಟ್ಟು ನನಗೆ ಅವ್ರ ನೆನಪಾಗ್ತವ್ರೆ ಇವ್ರ ನೆನಪಾಗ್ತವ್ರೆ ಅಂದ್ರೆ ಏನ್ ಮಾಡೋದು? ಇಲ್ಲ ಸರ್, ಯಾರು ಇಲ್ಲ ಸರ್, ಸರ್ ವರ್ಷದ ಒಂದೂವರೆ ವರ್ಷ ಎರಡು ವರ್ಷ ದಂಡ ಕಾಯ್ತು ಸರ್. ನಾನು ಇವ್ರು ಒಬ್ರಿಗೆ ಫೋನ್ ಮಾಡಿದ್ವಿ, ಇನ್ನು ನಾವು ಸುಮಾರು ಸೀಟಿಗೆ ಫೋನ್ ಮಾಡಿದ್ವಿ, ಅಲ್ಲಿ ವಿವೇಕೇ ಸೋ ಸರ್ ಅವ್ರ ಕರ್ಕೊಂಡು ಹೋಗಿ ನನ್ನ. ನಾನು ಈಗಲೆಲ್ಲ ಸರ್ ಒಂದು 8-9 ತಿಂಗಳಿದ್ವಿ ಪೆಂಡಿ ಹತ್ತಿರದನ್ನು ವಿಡಿಯೋ ಕರ್ಕೊಂಡೋಗಿ ವಿಡಿಯೋ ನಾನು 5 ವರ್ಷದಿಂದ ನೋಡ್ತೇನೆ, 5-6 ವರ್ಷದಿಂದ ನೋಡ್ತೇನೆ ವಿಡಿಯೋನ. ನೀವು ಮಾಡೋ ಕೆಲಸಗಳೆಲ್ಲ ನನಗೆ ಭಾಳ ಇಷ್ಟ ಆಗಿದೆ. ನಾನು ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೂ ಬಿಡಿ. ಪೊಲೀಸ್ನವರು ಹಂಗೆ ಬೇರೆ ತಾವು ಮಾಡ್ಕೊಡ್ತೀನಿ ಅಲ್ಲಿಗ ಹೇಳಿ. ಇಲ್ಲ ಸರ್, ನಾನು ಅಲ್ಲಿಗೆ ಹೋಗಿದ್ದು ಬಂದ್ಬಿಟ್ಟಿನಿ ಆಲ್ರೆಡಿ, ನಾನು ಅಲ್ಲಿಗೆ ಹೋಗ್ಬೇಕು. ಬೇರೆ ಕಡೆ ಕಳಿಸ್ತೀನಿ ಅಂದ್ರೆ ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತಂದ್ರು ಅದು ಯಾರು ಯಾರಿದ್ರು ಮಾಡಿ ಸಹ ಅವ್ರಿಗೆ ಗೊತ್ತಿಲ್ಲ ಯಾರು ಆಶ್ರಮರು, ನಿನಗೆ ಯಾರು ಗೊತ್ತು, ನನಗೆ ಗೊತ್ತಿರೋರು ಒಬ್ಬರಿಗೆ ಯಾರು ಗೊತ್ತಿಲ್ಲ ಸರ್. ನನಗೆ ಅಲ್ಲಿಗೆ ಹೇಗೆ ಸಾರ್ ತಮಗೆ ಬರ್ಕೊಡಿ. ಏನಕ್ಕೆ ಅಷ್ಟು ನಂಬಿಕೆ ಇಲ್ಲಿ ಈ ಆಶ್ರಮದ ಮೇಲೆ? ಇಲ್ಲಿ ನಮ್ಮ ಮೊನ್ನೆ ಮಾಡೋ ಕೆಲಸಗಳು ನನಗೆ ಭಾಳ ಇಷ್ಟ. ಹಾಂ ಹಾಂ, ಇಲ್ಲಿರ್ತೀರಾ? ಇಲ್ಲಿರ್ತೀನಿ. ನಿಜನಾ? ನಿಜ ಸರ್. ಇವರು ಈಗ ಹಂಗಾರೆ ಕಳಿಸ್ಬೋದು ಅವ್ರನ್ನ ಮನೆಗೆ? ಕಳಿಸ್ಬೋದು. ಏನಾಗಬೇಕಿತ್ತು? ಫ್ರೆಂಡು ಸರ್. ಇವಾಗ ಕರ್ಕೊಂಬಂದ್ರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ತುಂಬ ಥ್ಯಾಂಕ್ಸ್. ಎಷ್ಟು ಕಷ್ಟ ಆಯ್ತು ಕಷ್ಟಪಟ್ಟು ಕರ್ಕೊಂಬರಕ್ಕೆ ಸರ್? ತುಂಬ ಕಷ್ಟ ಆಯ್ತು. ಆದ್ರೆ ಏನು ಮಾಡೋಕ್ಕಾಗಲ್ಲ, ಅವ್ರ ಪರಿಸ್ಥಿತಿ ನೋಡಿದ್ರೆ ನನಗೇನು ಕಷ್ಟ ಅನಿಸ್ತದೆ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಇವ್ರು ತಂದು ನಿಮ್ಗೆ ಸೇರ್ಸಿ ಸೇರ್ಸಿದ್ರೆ ಸಾಕು ಅನ್ನೋ ಆಗ್ಬಿಡುತ್ತೆ ನನಗೆ. ಅಷ್ಟು ಬೇಜಾರಾಗ್ಬಿಡುತ್ತೆ ನನಗೆ. ಫೋನ್ ಮಾಡಿ 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 ಡೈಲಿ ಫೋನ್ ಮಾಡು, ಅವ್ರವ್ರ ಫೋನ್ ಇಸ್ಕೊಳ್ಳೋದು ಮಾಡೋದು. ಅಲ್ಲ ಸರ್, ನಾನು ಯಾರು ನೋಡ್ಕೊಂತೀನಿ? ಯಾರು ಇಲ್ಲ ಸರ್. ಅಪ್ಪ ಅಮ್ಮ ಇದ್ರೆ ಏನಾದ್ರು ಮಾಡ್ಬೇಕು, ಅಪ್ಪ ಅಮ್ಮ ಇಲ್ಲ ತೀರ್ಕೊಬಿಟ್ಟು. ಯಾರು ಬರಲ್ಲ ಸರ್, ಯಾರು ಬರಲ್ಲ. ಏನದ ನಾನು ಅಲ್ಲಿ, ಆಮೇಲೆ ಡ್ರೈನ್ ಇದೆ ಸರ್, ನಮ್ಮ ಮನೆ ಮುಂದೆ ಡ್ರೈನ್ ಇದೆ, ಡ್ರೈನ್ ದಾಟಕ್ಕಾಗಲ್ಲ. ಡ್ರೈನ್ ಇನ್ನು ಬಿದ್ಬಿಟ್ರೆ ಕಾಲಿಗೆಲ್ಲ ಎಡವಟ ಬಿಡ್ದಮ್ಮ, ಡ್ರೈನ್ ದಾಟಕ್ಕೆ. ಡ್ರೈನ್ ದಾಟಕ್ಕಾಗಲ್ಲ, ಡ್ರೈನ್ ದಾಟಕ್ಕಾಗಲ್ಲ. ಅಲ್ಲಿ ಅಲ್ಲೇನಾದ್ರೂ ಬೆಳಕು ಹತ್ಲಿ ಏನಾದ್ರು ಹೇಳಿದ್ರೆ ಮಾತ್ರ ಆ ಊಟ ಗಿಟ ತಂದು ಕೊಡ್ತಾರೆ. ಯಾರಾದ್ರೂ ಹೇಳಿದ್ರೆ ಊಟ ಹೇಳಿದ್ರೆ ತಂದು ಕೊಡ್ತಾರೆ. ಹೇಳಿಲ್ಲ ಇಲ್ಲ ಸರ್. ಯಾರಾದ್ರೂ ಕೇಳಿದ್ರೆ ಊಟ ಹೇಳಿದ್ರ? ಕೇಳಿಲ್ಲ ಇಲ್ಲ ಸರ್. ಊಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ? ಊಟಕ್ಕೆ ಸುಮಾರು ಕಷ್ಟಪಟ್ಟಿದ್ದೆ. ನಾನು ಹೇಳಿದ ಒಂದೇ ಮಾತು, ನನಗೆ ನನಗೂ ಊಟ ಇಲ್ಲ, ಹಸ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ಇಲ್ಲಿ ಸೇರಿಸ್ಕೊಡು. ಇದನ್ನೇ ಕೇಳ್ಕೊಂಡು ಬರ್ತಿದ್ದ. ಆಯ್ತು, ನಾನು ಆಯ್ದು ಇಂದು ನಾಳೆ ಒಂದು ವಾರ ಒಂದು ತಿಂಗಳು ಆಯ್ತು 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 ಅಂದ್ಕೊಂಡು ಇವಾಗ ಟೈಮ್ ಬಂದು ತಂದು ಬಿಟ್ಟಿದ್ದೀನಿ. ಊಟಕ್ಕೆ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಇಲ್ಲಿ ಊಟಕ್ಕೆಲ್ಲ ಕಷ್ಟ ಇರಲ್ಲ ಗೊತ್ತು ನೋಡಿದ್ದೀನಿ. ಹಾಂ, ಊಟ ತಿಂಡಿಗೆ ಏನು ಕಷ್ಟ ಇರಲ್ಲ ನೋಡಿದ್ದೀನಿ. ಸರಿನಾ? ನೋಡಿ, ನಿಮ್ಮ ಹೆಸರು ಮಹೇಶ್ ಅಲ್ಲ? ಸ್ನೇಹಿತರೆ, ಇವ್ರ ಹೆಸರು ಮಹೇಶ್ ಅಂತ, ನಂಜನಗೂಡಿಂದ ಬರ್ತಿದ್ದಾರೆ. ಇವರಿಗೆ ಸಂಬಂಧಿಕರು ವಾರಸದಾರರು ಯಾರು ನೋಡ್ಕೊಳ್ಳೋರಿಲ್ಲ, ಕಾಲು ಸ್ವಾಧೀನ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಮುಖ್ಯವಾಗಿ ಕೇಳೋದು, ಇಲ್ಲೇ ಇರ್ತೀನಿ ಅಂತ ಬಂದರೆ ಸೇರಿಸ್ಕೊಳ್ಳಲ್ಲ. ಪೊಲೀಸ್ ಸ್ಟೇಷನ್ ಲೆಟ್ರು, ಪೊಲೀಸ್ ಸ್ಟೇಷನಿಂದ ಕಂಪ್ಲೀಟಾಗಿ ಮಾಹಿತಿ ಹಾಕಿ ಅವರಿಗೆ ವಾರಸದಾರ ಯಾರು ಇಲ್ಲ, ವಿಚಾರಣೆ ಮಾಡಿದ್ದೀವಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವ್ರಿಗೆ ಆಶ್ರಯ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಇವ್ರಿಗೆ ಯಾರಾದರೂ ಸಂಬಂಧಿಕರು ಸ್ನೇಹಿತರುಗಳು ಯಾರಾದರೂ ಇದ್ದು ನಾನು ಕರ್ಕೊಂಡೋಗಿ ನೋಡ್ಕೊತೀನಿ ಅಂತ ಅನ್ನೋರು ಯಾರಾದರೂ ಇದ್ದರೆ ಮುಂದೆ ಬರ್ತಾರಾ ಯಾರಾದರೂ? ಬರಲ್ಲ ಸರ್, ಬರಲ್ಲ. ಈಗಲೇ ಬಂದಿಲ್ಲ ಮನೆ ಮಣಿಗಿದಾಗಲಿ, ಒಂದೂವರೆ ವರ್ಷ 2 ವರ್ಷದಿಂದ ಬಿದ್ದಿದಾಗಲಿ, ಒಬ್ಬರು ಬಂದು ಏನೋ ನೋಡಲಿಲ್ಲ. ಇನ್ನಿಲ್ಲೂ ಬಂದರೆ ಸರ್ ಯಾರು ಬರಲ್ಲ ಅವೆಲ್ಲ ಕಾಣಿಸ ಸರ್ ಬರಲ್ಲ. ಜೀವನ ಅಂದ್ರೆ ನಿಮ್ಮ ಪ್ರಕಾರ ಏನಲ್ಲ? ನಿಮ್ಗೆ ಜೀವನ ಅಂದ್ರೆ ಫುಲ್ ಕಷ್ಟ ಆಯ್ತು. ಕಷ್ಟ ಆಯ್ತು. ಒಂದ್ಸಲ ಬಿದ್ದವರು ಮುಗೀತು ಸರ್? ಮುಗೀತು ಮುಗೀತು. ಚೆನ್ನಾಗಿದ್ದಾಗ ಮಾತ್ರ, ಚೆನ್ನಾಗಿದ್ದಾಗ ಎಲ್ಲ ಬರ್ತಾರ, ಎಲ್ಲ ಫೋನ್ ಮಾಡ್ತಾರ, ಅಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಅಂತಾರ. ಬಿದ್ದೋದಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊತಾರೆ. ಮಾಡಾರ ಸರ್ ಅದ್ರ ಬಗ್ಗೆ ಅಷ್ಟೇ ಮಾಡಾರ ಸರ್. ನಾನು ನಮ್ಮಿಂದ ಉಪಯೋಗ ಆಗುತ್ತೆ ಅಂದ್ರೆ ಸಂಬಂಧಿಕರು ನಾನು ಎಷ್ಟು ನಮ್ಮ ಹುಡುಗರು ಫ್ರೆಂಡ್ಗಳಲ್ಲಿ ದುಡ್ಡು ಹಾಕಿ ಎಲ್ಲ ವಸತಿ ದುಡ್ಡು ಹಾಕಿ ಒಂದು ಆಪರೇಷನ್ ಮಾಡ್ತೀವಿ ಸರ್. ನರ ಉಲ್ಟಾ ಆಗ್ಬಿಟ್ಟಪ್ಪ, ಒಂದು ಆಪರೇಷನ್ ಮಾಡಿಸ್ಬೇಕು ನಾರಾಯಣ ಹಾಸ್ಪಿಟಲ್ಲಿ. ನಿಮ್ದು ಕಾಲ್ಗೆ? ಕಾಲ್ಗೆಲ್ಲ ಸರ್, ನಡುಗ ನಡುದು ಒಂದು ಆಪರೇಷನ್ ಮಾಡ್ರಿ ಸರ್. ಇನ್ನೊಂದು ಮಾಡ್ಬೇಕಪ್ಪ ನಿಮಗೆ 3 ತಿಂಗಳು ಬಿಟ್ಕೊಂಡು, ಹಂಗಾದ್ರೆ ನೀವು ಸ್ಟಡಿ ಆಗ್ಬೇಕಾರ ಇದಾಗಲ್ಲ. ಆಯ್ತು, ನೋಡೋಣ, ಟ್ರೈ ಮಾಡೋಣ, ಆಗುತ್ತೆ ಅಂದ್ರೆ ಮಾಡ್ಸೋಣ. ಸರಿನಾ? ಅಂತಂದ್ರೆ ಸ್ನೇಹಿತರೆ,
ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಮಹೇಶ್ ಅಣ್ಣವ್ರ ಕಷ್ಟ ಕೇಳ್ತಿದ್ರೆ ನಮಗೂ ನೋವಾಗುತ್ತೆ, ಯಾಕಂದರೆ ಗೊತ್ತಿಲ್ಲ ಯಾರ್ಯಾರು ಹಣೆ ಬರ ಏನು ಅಂತ. ಚೆನ್ನಾಗಿದ್ದಾಗಲೇ ಗಟ್ಬುಟ್ಟಾಗಿದ್ದಾಗಲೇ ಒಂಚೂರು ಪ್ರೀತಿ ವಾತ್ಸಲ್ಯ ಎಲ್ಲನ ಸಂಪಾದನೆ ಮಾಡ್ಕೋಬೇಕು. ಬಿಟ್ಟು ಈ ಥರ ಏನಾದರೂ ಆಗ್ಬಿಟ್ರೆ ಅಂತೂ ಯಾರೂ ಮುಂದೆ ಬರೋಲ್ಲ, ಯಾರೂ ಕೈ ಹಿಡಿದು ನಡೆಸಲ್ಲ. ಯಾವ ಸಂಬಂಧಿಕರು ಇದ್ದರೂ ಅಣ್ಣ ತಮ್ಮ ಬಂಧು ಬಳಗ ಯಾರಿದ್ರೂ ಒಂದಿನ ಎರಡು ದಿನ ನೋಡ್ತಾರೆ ಅಷ್ಟು ಬಿಟ್ಟರೆ ಕಂಟಿನ್ಯೂ ಆಗಿ ನೋಡೋದಂತೂ ಸಾಧ್ಯವೇ ಇಲ್ಲ. ಹಾಸ್ಪಿಟ್ಲಿಗೆ ಯಾರೂ ಬರಲಿಲ್ಲ ಸರ್. ಹಾಸ್ಪಿಟ್ಲ್ ಒಬ್ಬನೇ ಮಣಿಗಿದ್ದೀನಿ. ಎಷ್ಟು ದಿನ ಮನಗಿದ್ರಿ ಅಲ್ಲಿ? ಒಂದು ಕೇರ್ ಹಾಸ್ಪಿಟ್ಲ್ ಹದಿನೈದು ದಿವಸ ಮಣಗಿದ್ರಿ. ಯಾರು ಬಂದಿಲ್ಲ ಅಲ್ಲಿಗೂ? ಯಾರು ಊಟ ತಿಂಡಿಗೆ ಏನು ಮಾಡ್ತೀವಿ ಅಲ್ಲಿ? ಇಲ್ಲಿ ಹಾಸ್ಪಿಟ್ಲಲ್ಲಿ ಕೊಡ್ತೀನಿ. ಹಾಸ್ಪಿಟ್ಲಲ್ಲಿ ಕೊಡೋ ಯಾರು ಪಕ್ಕದಲ್ಲಿ ಇರ್ತಾರಲ್ಲ ಅವ್ರನ್ನ ಹೋಗಿ ಇಸ್ಕೊಂಬಿಡಿಬೋದು, ಅವ್ರಿಗೆ ಇಸ್ಕೊಂಬಂದು ಕೊಡ್ತೀನಿ. ತುಂಬ ಕಷ್ಟ ಅನುಭವಿಸಿದ್ರೆ? ತುಂಬ ಕಷ್ಟ. ಅಲ್ಲಿ ಆನಿಲ್ಲ ಕೇರ್ ಹಾಸ್ಪಿಟ್ಲ್ ಆಗಲ್ಲ ಅಂದ್ಬಿಟ್ಟು ಒಬ್ರು ಯಾರೋ ಅಡ್ಸಡ್ ಆಗಿಟ್ರು ಒಬ್ರು ಸಿಕ್ಕಿ ಉಡಪ್ಪಣ್ಣಿಂದ ಅಲ್ಲಿ ಹೋಗ್ಬಿಟ್ಟು ಒಂದು 10,000 ರೂಪಾಯಿ ಗಂಟೆ ಖರ್ಚಾಯ್ತ ಮಾಡೋಕ್ಕಾದ್ದಾರು. 10,000 ಇಲ್ಲ 10 ರೂಪಾಯಿ ಇಲ್ಲ ಸರ್, ಅದು 10 ರೂಪಾಯಿ ಇಲ್ಲ 10 ರೂಪಾಯಿ ಇಲ್ಲ ಸರ್. ಅನಗಟ ನಾನು 1,000 ಕೊಡ್ತೀನಿ ಇನ್ನೂ ಯಾರು ಇಸ್ಕ ಅಂದ್ಬಿಟ್ಟು ನಾರಾಯಣ ಆಯ್ತು ನೋಡೋಣ, ನಾನು ನಾನು ಸಾಲ್ವ್ ಮಾಡಿಸ್ತೀನಿ ಆಗತ್ತಾ ನೋಡ್ತೀನಿ, ಹಾಗಂಗಿದ್ರೆ ಮಾಡಿಸ್ತಾನ ಸರಿನಾ? ಒಬ್ರು ಜೀವನ 30-38 ವರ್ಷಕ್ಕೆ ಅಥವಾ 35 ವರ್ಷಕ್ಕೆ ಎಂಡ್ ಆಗೋದು ಬೇಡ. ಪ್ರಯತ್ನ ಪಡೋಣ, ನಮ್ಮ ಕೈಲಿ ಆದರೆ ಏನಾರ ಭಗವಂತ ನಿಮ್ಗೆ ಒಳ್ಳೇದಾಗಲಿ ಅಂತ ಏನಾರು ಹಣೆ ಮೇಲೆ ಬರೆದಿದ್ರೆ ಸರಿಯಾಗುತ್ತೆ ಅಂದರೆ ಆಗಲಿ, ಅದು 10 ಅಲ್ದಿರೋ 15,000 ಆಗಲಿ ಬೇಕಾ ಟ್ರೈ ಮಾಡೋಣ ಸರಿನಾ ಅಣ್ಣ? ಆಯಿತು ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಮಹೇಶ್ ಅಣ್ಣವರು ಕಷ್ಟ ಅಂತ ಬಂದಿದ್ದಾರೆ, ಆ ಕಷ್ಟದ ದಿನಗಳಲ್ಲಿ ಸಂಬಂಧಿಕರು ಕೈ ಬಿಟ್ಟರು ಕೂಡ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲದಿದ್ರು ಕೂಡ ಇವ್ರನ್ನ ನಮ್ಮನೆ ಮಗ ಅಂತ ಅಥವಾ ನಮ್ಮನೆ ಬಂದು ಬಳಗ ಅಂತ ಹೇಳಿ ಇವ್ರನ್ನ ಒಪ್ಪೊಳಕ್ಕೆ ನಾವು ರೆಡಿ ಇದ್ದೀವಿ. ಸೊ ಯಾರು ಇಲ್ದವ್ರಿಗೆ ನಾವಿದ್ದೀವಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಜೈ ಇಂಜಯ್ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನೀವು ಕೂಡ ಜನಸ್ನೇಹ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ. ನಮಸ್ಕಾರ. ಏನು ಹೇಳೋದಕ್ಕೆ ಮಾತಿಲ್ಲ, ಅಷ್ಟೊಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ರ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಲೆ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ತೇವೆ. ಇನ್ನೂ ದೀರ್ಘಾಯಸ್ಸು ದೇವ್ರು ನಿಮ್ಗೆ ಕೊಟ್ಟು ಇನ್ನೂ ಜಾಸ್ತಿ ಬೆಳೆಯಬೇಕಂತ ದೇವರ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ.